ಪುರಸಭೆ ವತಿಯಿಂದ ಚಿಕ್ಕೋಡಿ ಪಟ್ಟಣದ ವಾರ್ಡ್ ಸಂಖ್ಯೆ 20ರ ಹುಡ್ಕೋ ಕಾಲೋನಿಯಲ್ಲಿ ಚರಂಡಿ ನಿರ್ಮಿಸುವ ಕಾಮಗಾರಿಗೆ ಚಾಲನೆ ನೀಡಿದರು. ಸನ್ 2020-21 ಸಾಲಿನ 15ನೇ ಹಣಕಾಸು ಆಯೋಗದ ಸಾಮಾನ್ಯ ಮೂಲದಿಂದ ಕಾಮಗಾರಿಗೆ ಚಾಲನೆ ನೀಡಿದರು. ಹುಡ್ಕೋ ಕಾಲೋನಿ ರಾಜೀವ್ ನಗರದಲ್ಲಿ ಚರಂಡಿ ನಿರ್ಮಿಸುವ ಕಾಮಗಾರಿಗೆ 6 ಲಕ್ಷ ರೂಪಾಯಿ ಅನುದಾನ ಮಂಜೂರು. ಕಾಮಗಾರಿಗೆ ಪುರಸಭೆ ಸದಸ್ಯರು ಹಾಗೂ ವಾರ್ಡ್ ಮೆಂಬರ್ ಆದ ವೀಣಾ ಕವಟಗಿಮಠ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಜಗದೀಶ್ ಕೌಟ್ಗಿಮಠ್, ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಪುರಸಭೆ ಸದಸ್ಯರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಹಾಗೂ ವಾರ್ಡ್ ಮೆಂಬರ್ ಆದ ವೀಣಾ ಕವಟಗಿಮಠ್ ಅವರು ಮಾತನಾಡಿದರು. ರಾಜೀವ್ ನಗರದಾಗಿದ್ದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲೇ ಇದನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂದರೆ ಮಳೆ ನೀರು ಮನೆಯೊಳಗೆ ಹೋಗ್ತಾ ಇದೆ ಅಂತ ಹೇಳಿ ಇದು ಈಗೆಲ್ಲ ಡ್ರೈನೇಜ್ ಸಿಸ್ಟಮ್ ಆಗಿದೆ. ಅಂದರೂ ಇದು ಅದ್ರ ಸಂಬಂಧ ಮಾಡ್ತಾ ಇದ್ದೀವಿ. ಮಳೆ ನೀರು ಮನೆಯೊಳಗೆ ಹೋಗಬಾರ್ದು ಅನ್ನೋ ಸಂಬಂಧ ಇದೊಂದು ಗದ್ರೆ ಇಲ್ಲಿ ಬೇಕಾದ ಅವಶ್ಯಕತೆ ಐತೆ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದು ಪುರಸಭೆ 15ನೇ ಹಣಕಾಸು ಆಯೋಗದ ಸಭೆ. ಇದ್ರದ್ದು ಎಸ್ಟಿಮೇಟ್ 6 ಲಕ್ಷ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಅವರು ಮಾತನಾಡಿದರು. ಪುರಸಭೆಯ ತನ್ನ 2020-21 15ನೇ ಹಣಕಾಸಿನ ಯೋಜನೆಯಡಿಯಲ್ಲಿ ವಾರ್ಡ್ ನಂಬರ್ 20ರಲ್ಲಿ ಇವತ್ತು ನಾವು ಸಿಸಿ ಗಟರ್ ರಸ್ತೆ ಕಾಮಗಾರಿಗೆ ರಾಜೀವನಗರದ ಹತ್ತಿರ ಚಾಲನೆಯನ್ನು ಎಲ್ಲ ಸರ್ವ ನಾಗರಿಕರು ಹಾಗೂ ಎಲ್ಲ ಸದಸ್ಯರು ಕೂಡಿಕೊಂಡು ಸನ್ಮಾನಿಸಿದ ಜಗದೀಶನ ಕೌಟಿಮಠ ಅವರ ನೇತೃತ್ವದಲ್ಲಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಈ ಕಾಮಗಾರಿ ಬಗ್ಗೆ ಸುಮಾರು 2-3 ಸಲ ಕಾಮಗಾರಿ ಪ್ರಾರಂಭ ಮಾಡೋ ನಿಟ್ಟಿನಲ್ಲಿ ಆದರೂ ಕೂಡ ತಾಂತ್ರಿಕ ದೋಷಗಳಿಂದ ಕಾರ್ಯ ಆಗಿರಲಿಲ್ಲ. ಇವತ್ತು ನಮ್ಮ ನಾಯಕರಂತ ಜಗದೀಶನ ಕೌಟಿಮಠ ಅವರ ನಾಯಕತ್ವದಲ್ಲಿ ಅವರ ನಿರ್ಧಾರದ ಮೂಲಕ ಇವತ್ತು ಈ ಕಾಮಗಾರಿಗೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಕಾಮಗಾರಿಯನ್ನು ನಾವು ಚಾಲನೆ ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ನಾಯಕರಂತ ಸನ್ಮಾನ್ಯ ಶ್ರೀ ಮಹಂತೇಶನ ಕೌಟಿಮಠ ಅವರು ಹೇಳಿದಂಥ ಮಾತು, ಇವತ್ತು ರಾಜಕಾರಣಿ ಅನ್ನೋದು ಕೇವಲ ಚುನಾವಣೆಗೆ ಮಾತ್ರ ಸೀಮಿತ, ಅಭಿವೃದ್ಧಿ ವಿಷಯದಲ್ಲಿ ಬಂದರೆ ನಾವು ಯಾವುದೇ ತಾರತಮ್ಯ ಮಾಡಬಾರ್ದು ಅನ್ನೋ ಮಾತನ್ನು ನಮ್ಮ ಎಲ್ಲ ಪುರಸಭೆ ಸದಸ್ಯರು ಸನ್ಮಾನ್ಯ ಶ್ರೀ ಜಗದೀಶನ ಕೌಟಿಮಠರ ನಾಯಕತ್ವದಲ್ಲಿ ಆ ಮಾತನ್ನು ಉಳಿಸಿಕೊಂಡು ನಾವು ಮುಂದುವರಿತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕೋಡಿ ಪಟ್ಟಣದ ವಿಶೇಷವಾಗಿ 23 ವಾರ್ಡ್ಗಳಲ್ಲಿ ಕೂಡ ಆಯಾ ಜನರ ಬೇಡಿಕೆಗೆ ಅನುಗುಣವಾಗಿ ಅಥವಾ ಆಯಾ ಸದಸ್ಯರ ಬೇಡಿಕೆಗೆ ಅನುಗುಣವಾಗಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದರಿಂದ ನಮ್ಮ ಪ್ರಾಬ್ಲಮ್ ಇತ್ತು ಇಲ್ಲಿ ಹಿಡ್ಕೋಪ್ಪ ಅಂದರೆ ರಾಜನಗರದ ರೀ. ಮಳೆ ನೀರೆಲ್ಲ ಒಳಗೆ ಹೋಗ್ತಿದ್ವು ಆವಾಗ ಎಲ್ಲ ಜನರಿಗೆ ಭಾಳ. ನಮ್ಮ ರಾಜನಗರದ ಇದಕ್ಕೆ ನಮ್ಗೆ ಭಾಳ ತ್ರಾಸು ಐತ್ರಿ. ಅವು ಸರ್ಗಳಿಗೆ ಹೇಳಿದ್ದು 2 ವರ್ಷ ನಾವು ಮೋದಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೆವು ರೀ. ಅದಕ್ಕೆ ಪ್ರೇಸರ್ಗಳು ಇವ್ರಿಗೆ ಬೇಗ ಕೆಲಸ ಕೈಕೊಂಡ್ರಿ. ಇದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಪ್ರಶಾಂತ್ ಕಾಳಿಂಗೆ, ಸಿದ್ದಪ್ಪ ಡಂಗೇರ್, ವಿಶ್ವನಾಥ್ ಕಾಮಗೌಡ, ಸೋಮನಾಥ್ ಗೌನಾಳೆ, ಬಾಬು ಮಿರ್ಜೆ, ಅದಮ್ ಗಣೇಶ್ವಾಡಿ, ತಾನಾಜಿ ಕದಂ, ಸಂತೋಷ್ ಜೋಗಳೆ, ಶಾಂಭವಿ ಅಶ್ವತ್ಪುರ್, ಗುತ್ತಿಗೆದಾರ ಕೆಎ ಹಕಾರೆ ಮುಂತಾದವರು ಉಪಸ್ಥಿತರಿದ್ದರು.